ಕುದುರೆ ಬೇಕಿರುವಂಥದ್ದು. ಅಂದರೆ ಶತಾಯ ಗತಾಯ ಇಂತಹ ಅಭ್ಯರ್ಥಿಗೆ ನಾವು ಟಿಕೆಟನ್ನು ಕೊಟ್ಟರೆ 100 to 85 ಗೆಲ್ಲುವ ಚಾನ್ಸ್ ಇರಬೇಕು. ಇಂತಹ ಅಭ್ಯರ್ಥಿಯ ಹುಡುಕಾಟವನ್ನು ಕಾಂಗ್ರೆಸ್ ನಡೆಸ್ತಾ ಇರುವಂಥದ್ದು. ಇಪ್ಪತ್ತೊಂದು ಕ್ಷೇತ್ರಗಳ ಪೈಕಿ 17 ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿ ಫೈನಲ್ ಆಗಿದೆಯಂತೆ. ಇದರಲ್ಲಿ 4 ಕ್ಷೇತ್ರಗಳ ಅಭ್ಯರ್ಥಿಗಳಿಗೆ ಕಾಂಗ್ರೆಸ್ನಿಂದ ತಲಾಶ್ ನಡೀತಾ ಇದೆ ಅನ್ನುವ ಮಾಹಿತಿ ಇರುವಂಥದ್ದು. ಇದರ ಜೊತೆಗೆ ಉಳಿದ ಕ್ಷೇತ್ರಗಳ ಆಯ್ಕೆಗಾಗೂ ಕೂಡ ಮತ್ತೊಂದು ಸುತ್ತಿನ ಚರ್ಚೆಯನ್ನು ನಡೆಸ್ತಾರಂತೆ. ನಾಡಿದ್ದು ಶಾಸಕರು ಸಚಿವರ ಜೊತೆ ಮತ್ತೊಮ್ಮೆ ವರ್ಚುವಲ್ ಮೀಟಿಂಗ್ ನಡೆಸುವ ಸಾಧ್ಯತೆ ಕೂಡ ಇರುವಂಥದ್ದು. ಅಥವಾ ಸಭೆಯ ಬಳಿಕ ರಾಜ್ಯಕ್ಕೆ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿಯಾಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬರುವ ಸಾಧ್ಯತೆ ಇದೆ. ಬೆಂಗಳೂರಿನ ಭೇಟಿ ಸಂದರ್ಭದಲ್ಲಿ, ಅಂದರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕರ್ನಾಟಕಕ್ಕೆ ಬರ್ತಾರಲ್ವಾ, ಆಗ ಲಿಸ್ಟನ್ನು ಅನೌನ್ಸ್ ಮಾಡುವ ಸಾಧ್ಯತೆ ಇರುವಂಥದ್ದು. ಈಗಾಗಲೇ ಕಾಂಗ್ರೆಸ್ನ ಬಳಿ ಕೂಡ ಒಂದಿಷ್ಟು ಲಿಸ್ಟ್ಗಳು ರೆಡಿ ಆಗಿರುವಂಥದ್ದು. KPCC ವತಿಯಿಂದ ಒಂದಿಷ್ಟು ಸಮೀಕ್ಷೆಗಳನ್ನು ಮಾಡಿಸಿದ್ರು. ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರಲ್ವ, ಅವರು ಕೂಡ ಒಂದಿಷ್ಟು ಆಕಾಂಕ್ಷಿಗಳ ಪಟ್ಟಿಯನ್ನು ಕೊಟ್ಟಿದ್ದರು. ಒಂದಿಷ್ಟು ಲೋಕಸಭಾ ಕ್ಷೇತ್ರಗಳಿಗೆ ಇಷ್ಟು ಜನ ಆಕಾಂಕ್ಷಿಗಳಿದ್ದಾರೆ, ಇವ್ರ ಪರವಾಗಿ ಕಾರ್ಯಕರ್ತರ ಒಲವಿದೆ, ಇವ್ರ ಪರವಾಗಿ ಜನರ ಒಲವಿದೆ ಅನ್ನುವ ನಿಟ್ಟಿನಲ್ಲಿ ಒಂದಿಷ್ಟು ಹೆಸರುಗಳನ್ನು ಕೊಟ್ಟಿದ್ದರು. ಆ ಹೆಸರುಗಳನ್ನು ಶಾರ್ಟ್ ಲಿಸ್ಟ್ ಮಾಡಿ ಈಗಾಗಲೇ ಒಂದಿಷ್ಟು ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳು ಫೈನಲ್ ಆಗಿದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇರುವಂಥದ್ದು. ಅಂದರೆ ಆಲ್ಮೋಸ್ಟ್ 17 ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳು ಫೈನಲ್ ಆಗಿದ್ದಾರೆ ಅಂತ. ಆದರೆ ಈ ಲಿಸ್ಟ್ ಇದೆಯಲ್ವ, 17 ಲೋಕಸಭಾ ಕ್ಷೇತ್ರಗಳಿಗೆ ಲಿಸ್ಟ್ ಇದೆಯಲ್ವ, ಈ ಲಿಸ್ಟನ್ನು ಹೈಕಮಾಂಡ್ಗೆ ಒಪ್ಪಿಸ್ಬೇಕಿದೆ. ಹೈಕಮಾಂಡ್ ನಾಯಕರು ಕೂಡ ಅದಕ್ಕೆ ಅಧಿಕೃತ ಮುದ್ರೆಯನ್ನು ಒತ್ತಬೇಕಿದೆ, ಅವ್ರಿಗೂ ಕೂಡ ಗೊತ್ತಾಗಬೇಕಿದೆ. ಯಾಕಂದರೆ ಕಾಂಗ್ರೆಸ್ ರಾಜ್ಯ ಮಟ್ಟದಲ್ಲಿ ಸಮೀಕ್ಷೆಗಳನ್ನು ನಡೆಸಿರೋದು ನಿಜ, ಅದೇ ರೀತಿಯಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಒಂದಿಷ್ಟು ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಯಾರು ಆಕಾಂಕ್ಷಿಗಳಿದ್ದಾರೆ ಅದರಲ್ಲಿ ಯಾರು ಸರಿ ಅನ್ನೋದರ ಒಂದು ಲಿಸ್ಟನ್ನು ರಿಲೀಸ್ ಮಾಡಿರೋದು ಕೂಡ ಸತ್ಯ. ಅದೇ ರೀತಿಯಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ 3 ಸರ್ವೆಗಳನ್ನು ನಡೆಸಿರುವಂಥದ್ದು ಒಟ್ಟಾರೆಯಾಗಿದೆ ರಾಜ್ಯದಲ್ಲಿ. ಆ ಸರ್ವೆಗಳ ಆಧಾರವಾಗಿ ಕೂಡ ಇಲ್ಲಿ ಆಗಬೇಕಿರುವಂಥದ್ದು. ಅಂದರೆ ರಾಜ್ಯ ಕಾಂಗ್ರೆಸ್ನ ಸರ್ವೆ ರಿಪೋರ್ಟ್, ಹೈಕಮಾಂಡ್ನ ಸರ್ವೆ ರಿಪೋರ್ಟ್, ಜಿಲ್ಲಾ ಉಸ್ತುವಾರಿ ಸಚಿವರ ವರದಿ, ಈ ಮೂರನ್ನು ಕೂಡ ತಾಳೆ ಹಾಕಬೇಕಿದೆ. ತಾಳೆ ಹಾಕಿದ ಮೇಲೆ ಈ ಮೂರಲ್ಲೂ ಕೂಡ ಒಂದೇ ರೀತಿಯ ರಿಸಲ್ಟ್ ಬರಬೇಕು. ಈ ಮೂರಲ್ಲೂ ಕೂಡ ಒಬ್ಬ ಅಭ್ಯರ್ಥಿಯ ಹೆಸರು ಹೆಚ್ಚಾಗಿ ಕೇಳಿಬಂದರೆ ಆ ಅಭ್ಯರ್ಥಿಗೆ ಟಿಕೆಟ್ ಕೊಡುವ ಸಾಧ್ಯತೆ ಇರುವಂಥದ್ದು. ಇದೇ ರೀತಿಯ ತಂತ್ರಗಾರಿಕೆಯನ್ನು ಅಸೆಂಬ್ಲಿ ಎಲೆಕ್ಷನಲ್ಲೂ ಕೂಡ ಕಾಂಗ್ರೆಸ್ ಒಂದು ರೀತಿಯಾಗಿ ರೂಢಿ ಮಾಡಿಕೊಂಡಿತ್ತು. ಯಾಕಂದರೆ ಅಸೆಂಬ್ಲಿ ಎಲೆಕ್ಷನಲ್ಲಿ ಕಾಂಗ್ರೆಸ್ನ ಅಜೆಂಡಾ ಟಾರ್ಗೆಟ್ ಏನಾಗಿತ್ತು ಅಂದರೆ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಬಂದರೆ ಅದು ಜಾತಿ ಲೆಕ್ಕಾಚಾರ ಆಗಿರಬಹುದು, ಯಾವುದೇ ಲೆಕ್ಕಾಚಾರ ಇದ್ದರೂ ಕೂಡ ಫೈನಲ್ ಆಗಿ ಏನು ಬರಬೇಕಿತ್ತು, ಫೈನಲ್ ಔಟ್ಪುಟ್ ಗೆಲುವು ಬೇಕಿತ್ತು, ಗೆಲ್ಲುವ ಅಭ್ಯರ್ಥಿ ಇದ್ದರೆ ಸಾಕು ಅಂತ. ಅದೇ ರೀತಿಯ ಲೆಕ್ಕಾಚಾರ ಈಗ ಲೋಕಸಭಾ ಚುನಾವಣೆಯಲ್ಲಿ ಕೂಡ ನಡೀತಾ ಇರುವಂಥದ್ದು. ಅಭ್ಯರ್ಥಿ ಯಾವುದೇ ಸಮುದಾಯದವರು ಆಗಿರಬಹುದು, ಆದರೆ ಟಿಕೆಟ್ ಕೊಟ್ಟರೆ ಗೆಲ್ತಾರಾ, ಇದಷ್ಟೇ ಬೇಕಿರೋದು ಕಾಂಗ್ರೆಸ್ಗೆ. ಇದೇ ಕಾರಣಕ್ಕಾಗಿ ಗೆಲ್ಲುವಂಥ ಅಭ್ಯರ್ಥಿಗಳಿಗೆ ಮಣೆ ಹಾಕ್ತಾ ಇರುವಂಥದ್ದು. ಸಾಕಷ್ಟು ಮಂದಿ ಆಕಾಂಕ್ಷಿಗಳಿದ್ದಾರೆ ಕಾಂಗ್ರೆಸ್ನಲ್ಲಿ ಈ ಬಾರಿ ಲೋಕಸಭಾ ಚುನಾವಣೆಗೆ. ಯಾಕಂದರೆ ಸರ್ಕಾರ ಅವ್ರದ್ದೇ ಇರುತ್ತೆ, 5 ಗ್ಯಾರಂಟಿಗಳು ಕೂಡ ಇರುವಂಥದ್ದು. ಒಂದಿಷ್ಟು ಪಾಸಿಟಿವಿಟಿ ಇದೆ ಕಾಂಗ್ರೆಸ್ಸಲ್ಲಿ ಈ ಸಂದರ್ಭದಲ್ಲಿ, ಅದನ್ನು ಪ್ಲಸ್ ಪಾಯಿಂಟ್ ಮಾಡ್ಕೋಬೇಕು ಅಂತ ಸಾಕಷ್ಟು ಮಂದಿ ಆಕಾಂಕ್ಷಿಗಳಿದ್ದಾರೆ, ನಮಗೂ ಟಿಕೆಟ್ ಕೊಡಿ ನಾವು ಅಂತ. ಆದರೆ ಕಾಂಗ್ರೆಸ್ಗೆ ವಿಶ್ವಾಸ ಬರಬೇಕಿದೆ, ಸ್ಥಳೀಯ ನಾಯಕರಿಗಾಗಿರ್ಬೋದು, ಹೈಕಮಾಂಡ್ ನಾಯಕರಿಗಾಗಿರ್ಬೋದು, ಒಂದು ವಿಶ್ವಾಸ ಏನಂದರೆ ಇವ್ರಿಗೆ ಟಿಕೆಟ್ ಕೊಟ್ಟರೆ ಇವ್ರು ಗೆಲ್ತಾರಪ್ಪ ಅಂತ ಒಂದು ವಿಶ್ವಾಸವನ್ನು ಮೂಡಿಸಬೇಕಿದೆ. ಹೀಗಾಗಿ ಒಂದಿಷ್ಟು ಸಮೀಕ್ಷೆಗಳನ್ನು ಒಂದಿಷ್ಟು ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿರುವಂಥದ್ದು. ಇದೇ ಕಾರಣಕ್ಕಾಗಿ ಪದೇ ಪದೇ ಮೀಟಿಂಗ್ ಕೂಡ ನಡೆಸ್ತಾ ಇರುವಂಥದ್ದು. ಕಾರಣ ಏನಂದರೆ ಇಲ್ಲಿ ಟಿಕೆಟನ್ನು ಘೋಷಣೆ ಮಾಡ್ತಾರೆ, ಟಿಕೆಟ್ ಘೋಷಣೆ ಆದ ನಂತರ ಏನಾಗುತ್ತೆ ಅಂದರೆ ಸಾಮಾನ್ಯವಾಗಿ ಈ ಸ್ಥಳೀಯ ಶಾಸಕರು ಇರ್ತಾರಲ್ವಾ, ಅವರ ಅಸಮಾಧಾನ ಒಂದಿಷ್ಟು ಕೇಳಿಬರುತ್ತೆ. ಆಗಾಗ ಅದು ಯಾವುದೇ ಪಕ್ಷ ಆಗಿರಲಿ, ಒಬ್ಬರಿಗೆ ಟಿಕೆಟ್ ಕೊಡ್ತಾರೆ ಲೋಕಸಭಾ ಎಲೆಕ್ಷನಲ್ಲಿ ಅಂದರೆ ಹೈಕಮಾಂಡ್ ಯಾವುದೋ ಒಂದು ಲೆಕ್ಕಾಚಾರದಲ್ಲಿ ಬೇರೆಯವ್ರಿಗೆ ಒಂದು ಟಿಕೆಟ್ ಕೊಡುತ್ತೆ. ಆಗ ಏನಾಗುತ್ತೆ ಅಂದರೆ ಸ್ಥಳೀಯವಾಗಿರುವಂಥ ಶಾಸಕರ ವಿರೋಧ ವ್ಯಕ್ತವಾಗುತ್ತೆ, ನಮ್ಮ ಅಭಿಪ್ರಾಯಕ್ಕೆ ಇಲ್ಲಿ ಮಣೆ ಹಾಕ್ತಾ ಇಲ್ಲ, ನಾವು ಕೊಟ್ಟಿದ್ದಂಥ ಅಭಿಪ್ರಾಯಕ್ಕೆ ಮಣೆ ಆಗ್ತಾ ಇಲ್ಲ ಅನ್ನೋ ಒಂದು ಲೆಕ್ಕಾಚಾರ ಶುರುವಾಗುತ್ತೆ. ಹೀಗಾಗಿ
ಒಂದಿಷ್ಟು ಕಾಂಗ್ರೆಸ್ನಲ್ಲೂ ಕೂಡ ಮ್ಯಾರಥಾನ್ ಮೀಟಿಂಗ್ ನಡೀತಾ ಇರುವಂಥದ್ದು. ಇದರ ಜೊತೆಗೆ ಗಡಿ ಜಿಲ್ಲೆಯಲ್ಲೂ ಕೂಡ ಈಗ ಲೋಕಸಭಾ ಚುನಾವಣೆಯ ಲೆಕ್ಕಾಚಾರ ಜೋರಾಗಿರುವಂಥದ್ದು, ಅದು ಕೂಡ ಟಾರ್ಗೆಟ್ ಅನ್ನ ರೀಚ್ ಮಾಡಬೇಕು ಅಂತ ರಣತಂತ್ರಗಳನ್ನ ಹುಡ್ತಾ ಇದ್ದಾರಂತೆ. ಬೆಳಗಾವಿ ಚಿಕ್ಕೋಡಿ ಕ್ಷೇತ್ರಕ್ಕೆ ಹೊಸಬರ ಎಂಟ್ರಿ ಫಿಕ್ಸ್ ಆಗಿದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ ನಿಚ್ಚಳವಾಗಿ ಕಾಣಿಸ್ತಾ ಇರುವಂಥದ್ದು. ಅಲ್ಲಿಗೆ ಗಡಿ ಜಿಲ್ಲೆಯಲ್ಲಿ ಲೋಕಸಭೆಯ ಲೆಕ್ಕಾಚಾರ ಜೋರಾಗಿದೆ. ಶತಾಯ ಗತಾಯ ಟಾರ್ಗೆಟ್ ಅನ್ನ ರೀಚ್ ಆಗಲೇಬೇಕು. ಬೆಳಗಾವಿ ಚಿಕ್ಕೋಡಿ ಶತಾಯ ಗತಾಯ ಗೆಲ್ಲಲೇಬೇಕು ಅಂತ ಈಗ ಎರಡೂ ರಾಜಕೀಯ ಪಕ್ಷಗಳು, ಪ್ರಮುಖವಾಗಿ ಬಿಜೆಪಿ ಕಾಂಗ್ರೆಸ್, ಈಗ ಹೊಸಬರಿಗೆ ಅವಕಾಶ ಇದೆಯಾ ಈ ಕ್ಷೇತ್ರದಲ್ಲಿ? ಯಾಕಂದ್ರೆ ಬಿಜೆಪಿ ಒಂದಿಷ್ಟು ಲೆಕ್ಕಾಚಾರಗಳನ್ನು ಹಾಕೋತಾ ಇದೆ, ಕಾಂಗ್ರೆಸ್ ಒಂದಿಷ್ಟು ಲೆಕ್ಕಾಚಾರಗಳನ್ನು ಹಾಕಿರುವಂಥದ್ದು. ಈ ಕಾರಣಕ್ಕಾಗಿ ಯಾರಿಗೆ ಟಿಕೆಟ್ ಕೊಡಬೇಕು? ಬೆಳಗಾವಿ ಲೋಕಸಭಾ ಕ್ಷೇತ್ರ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಬಿಜೆಪಿಯಲ್ಲಿ ಯಾರು ಸ್ಪರ್ಧೆ ಮಾಡ್ತಾರೆ, ಜಗದೀಶ್ ಶೆಟ್ಟರ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಧಾರವಾಡ ಹಾವೇರಿಯಿಂದ ಟಿಕೆಟ್ ಮಿಸ್ ಆಗಿದೆ, ಬೆಳಗಾವಿ ಟಿಕೆಟ್ ನನಗೆ, ನಾನೇ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದರೆ ಸ್ಥಳೀಯವಾಗಿ ಬಿಜೆಪಿ ನಾಯಕರ ವಿರೋಧ ಇದೆ ಜಗದೀಶ್ ಶೆಟ್ಟರ್ ಅವರ ಸ್ಪರ್ಧೆಗೆ. ಅದೇ ರೀತಿಯಾಗಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಬಂದರೆ, ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಒಂದಿಷ್ಟು ಹಿನ್ನಡೆ ಆಗುವ ಸಾಧ್ಯತೆ ಇರುವಂಥದ್ದು. ಯಾಕಂದರೆ ಪ್ರಕಾಶ್ ಹುಕ್ಕೇರಿ ಅವ್ರಿಗೆ ಟಿಕೆಟ್ ಫೈನಲ್ ಆಗುತ್ತೆ ಅನ್ನೋ ಒಂದು ಮಾತಿತ್ತು. ಆದರೆ ಅವರು ಸ್ವತಃ ಹೇಳ್ಕೊಂಡಿರುವಂಥದ್ದು, ಇಲ್ಲ ನಾನು ಸ್ಪರ್ಧೆ ಮಾಡೋದಿಲ್ಲ, ನಾನೇನು ಫುಟ್ಬಾಲಾ, ಈ ಥರ ಪ್ರಶ್ನೆ ಮಾಡಿರುವಂಥದ್ದು. ಮತ್ತೊಂದು ಕಡೆ ಈ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಆಪರೇಷನ್ ಏನಾದರೂ ನಡೆದು ಬಿಡುತ್ತಾ, ಬಿಜೆಪಿಯಿಂದ ಯಾರನ್ನಾದರೂ ತರ್ತಾರಾ, ಈ ಪ್ರಶ್ನೆ ಇದೆ. ಕಾರಣ ಏನಂದ್ರೆ ಅಣ್ಣಾ ಸಾಹೇಬ್ ಜೊಲೆ ಅವರಿಗೆ ಟಿಕೆಟ್ ಸಿಕ್ಕಿದೆ ಬಿಜೆಪಿಯಿಂದ. ಇದರ ನಡುವೆ ಸತೀಶ್ ಜಾರಕಿಹೊಳಿ ಅವರ ಪುತ್ರಿಗೆ ಟಿಕೆಟ್ ಸಿಗುವ ಸಾಧ್ಯತೆ ಇದೆ.